ಏ ಇದು ಬಹಳ ದೊಡ್ಡದ, ಬಹಳ ಚುಲ್ಲಕ್ ನಾವು ಶ್ವಾಸ ಅಂದ್ರೆ ಏಸ ಅನ್ನೋದು ಹೇಳಿ ಎಷ್ಟು ಕೂರಿದ್ದೇನು ನಮ್ಗೆ ಹ್ಯಾಂಗ್ ಭಾವಿಸ್ತೇವೆ ಹಂಗೆ ಭಾವಿಸ್ತೇವೆ. ನಾವು ಸುಖ ಏನು ಭಾವಿಸಿದ್ರೆ ಸುಖ ಇದ್ದಂಗೆ ಕಾಣಿಸ್ತದೆ, ಸುಖ ಏನು ಭಾವಿಸ್ಬೇಕು ಏನೇನು ಹೆಂಗೆ ಹಂಗೆ ನಾವು ಕಾಣಿಸ್ತದೆ. ನಾನು ಹೇಳಿದ್ರು ಅದು ಈ ಹೊರಗೆ ಈ ಹೊರಗಿನ ವಸ್ತು ಎಷ್ಟು ಅಸ್ತಿತ್ವದ ಅಷ್ಟು ಅಸ್ತಿತ್ವದ ನಾಲ್ಕಿಲ್ಲ, ನಮ್ಮ ಅಜ್ಞಾನದಿಂದ ತಯಾರಾಗಿದೆ ಒಂದು ಕಲ್ಪ ದೃಢಕಲ್ಪ ಇಷ್ಟು ಇಂಥ ಸಣ್ಣ ಕಲ್ಪ ಅಲ್ಲ, ದೃಢವಾಗಿ ಕಾಲಾಂತರದಿಂದ ಮಾಡುವಂಥ ಒಂದು ದೃಢವಾದ ಕಲ್ಪ ನಾ ಅಂತ ತಯಾರಾಗಿದೆ. ನಾ ಅದನ್ನೇ ಅಲ್ಲಪ್ಪ ಅಂತ ನಾ ಇದು ಕೇವಲ ಬಹಳ ಕಾಲ್ಪನಿಕ ಅದ ಇವೆಲ್ಲ ಅಲ್ಲ ಅಂತ ಹೇಳಿ ಶರೀರ ಇಲ್ಲ ಮನಸ್ಸಲ್ಲ ಬುದ್ಧಿ ಎಲ್ಲ ನಾ ಅದನ್ನೇ ಅಲ್ಲ ಯಾರಂಗ ನಾನು ನೋಡ್ಕೊಂಡು ಎಲ್ಲ ಬಿಡು ನಿನ್ನೊಳಗೆ ನೀನು ನೋಡ್ಕೊ ಏನು ಹೋಯ್ತದ ಉಳಿದು ಉಳಿದ ರೇಟ್ ನೋಡು ಎಲ್ಲ ಬಿಟ್ಟು ನಾವು ತಿಳ್ಕೊಂಡು ಕುಂಕು ಅದೇನು ಉಳಿದ ಉಳಿದಿಲ್ಲ ಉಳಿದಂತ ಏನು ಉಳಿದಿಲ್ಲ ಅಂತಂದ್ರೆ ಹಣ ಉಳಿದು ಉಳಿದಿಲ್ಲ ಒಬ್ಬ ಅಂದ ಏ ಏನು ಉಳಿದಿಲ್ರಿ ಏನು ಉಳಿದ ಯಾರು ಹೇಳಿದ್ರು ಕೇಳಿಕೋಬೇಕು ಬೇಡ ಯಾರು ಹೇಳ್ತದ ಹೆಂಗ ಹೇಳ್ಬೇಕಾದ್ರೆ ಒಬ್ಬ ಮಾಚಿ ದಿವಸ ಒಬ್ಬ ಕಾವಲುಗಾರ ಇದ್ದ ರಾತ್ರಿ ರಾತ್ರಿ ಕಾವಲು ಮಾಡಲಿಕ್ಕೆ ಇಟ್ಟಿದ್ದ ಮದ್ದು ಕೇಳಿದ್ರು ವರಿಷ್ಠರು ಬಂದ ನೀ ಕಾವಲು ಮಾಡ್ರಿಪ್ಪ ಮಾಡ್ರಿ ಯಾರಿದ್ರೆ ಅಲ್ಲಿ ಯಾರ್ಯಾರು ಇದ್ದಿಲ್ಲ ನೀವು ಇದ್ದಿಲ್ಲ ಜನ ಅಂದ್ರೆ ನಿಂತಂಗ ಹಾಕ್ತೀನಿ ಅಂತ ಹೇಳಿದ್ರು ಏ ಇಲ್ಲ ಇದನ್ನ ಆಗಿದ್ದೀನಿ ಅಂದ್ರೆ ಇದು ಹೇಳಬೇಕು ಬೇಕಾಗ್ತದೆ ಹೌದು ನೀ ಇದ್ದೀಯಪ್ಪ ಅನುಭವ ಎಲ್ಲ ತೆಗೆದು ವಿಶೇಷತ್ವದಿಂದ ಈ ಗುಣಗಳೇನವೆ ಶರೀರ ಗುಣಗಳು ಮನಸ್ಸಿನ ಗುಣಗಳು ಸುಖ ದುಃಖಾರಿಗಳು ಮನಸ್ಸಿನ ಗುಣಗಳು ಶರೀರದ್ದು ವಿಕಾರ ನಾಶ ಶರೀರದ ಗುಣಗಳು ಇವೇನು ಇವೆಲ್ಲ ರಹಿತವಾಗಿ ಯಾವಾಗ ನೀಸ್ವರೂಪದ ಹೆಂಗ್ರೆ ಪರಮ ಸಮಾಧಾನದ ರೂಪದ ಆನಂದ ರೂಪದ ಸಚ್ಚಿದಾನಂದ ರೂಪದ ಆತ್ಮನ ಅಂತರ್ಗತವಾಗಿ ನಿನ್ನ ಹೃದಯದಂತ ಕೀವ ಅನುಭವ ಸ್ವಯಂ ಅನುಭವ ಅದು ಹೆಂಗದ ಸಚ್ಚಿದಾನಂದ ಅಂತ ಹೇಳ್ತಾರೆ ಎಲ್ಲ ಎಲ್ಲ ಶಾಸ್ತ್ರ ಹೇಳ್ತಾರ ಹೆಂಗಡಪ್ಪ ಆತ್ಮಸ್ವರೂಪ ಸಚ್ಚಿದಾನಂದ ಸಚ್ಚಿದಾನಂದ ಏನ್ರಿ ಪರಿಪೂರ್ಣ ಆನಂದ ಅಷ್ಟೇ ಸತ್ ಅಂದ್ರೆ ಅನಂತ ಕಾಲಕ್ಕೆ ಏನು ಎಲ್ಲೂ ಕಡಿಮೆ ಆಗಿರುವಂತಹದ್ದು ಯಾವಾಗ ಇದ್ದೇ ಇರ್ತದಂತಹದ್ದು ಚಿತ್ತ ಅಂದ್ರೆ ನಿಮ್ಮ ಅನುಭವ ರೂಪದ ಸ್ವಯಮಾನುಭವದು ಅತಿಕೊಂಡು ಚಿತ್ತ ಅಂದ್ರೆ ಆನಂದ ಎರಡು ವಿಶೇಷಗಳು ಇವು ಚಿತ್ ಸತ್ ಇವೆ ಬರ ಆನಂದ ಎರಡು ವಿಶೇಷಗಳು ಹೊರತಾಗಿ ಬೇರೆ ಅಲ್ಲ ಸತ್ ಒಂದು ಬೇರೆ ಇದು ಚಿತ್ ಬೇರೆ ಮೂರು ಕೂಡ ಒಂದಾಗಿದ್ದು ಹಿಂಗೆ ತಾತ್ಪರ್ಯ ಇಲ್ಲ ಒಂದೇ ಆನಂದ ಅದೇ ಅಂತ ಪರಿಪೂರ್ಣ ಆನಂದ ಶಾಶ್ವತ ಆನಂದ ಅಖಂಡ ನಿಮ್ಮ ನಿಮ್ಮ ಸ್ವಯಂ ಪ್ರಕಾಶ ಬೆಳಗುವಂತಹ ನಿಮ್ಮ ನಿಮ್ಮ ನಿಮಗೆ ಪ್ರತಿಯೊಬ್ಬರಿಗೂ ಪ್ರತಿದ್ದಂತ ಸ್ವಯಮಾನುಭವ ಇಂಥ ಆನಂದ ಇದೆ ಅದು ನಿಮ್ಮಲ್ಲಿ ಸ್ವಲ್ಪ ಇದು ಆತ್ಮಜ್ಞಾನ ಇದು ಇಂಥ ನೀ ಇದ್ದೀರಿ ಅದನ್ನ ನಾವು ಬಿಟ್ಟೀವಿ ಯಾವುದು ಬಾಧಕರ ಬಂಧನಕಾರಕರ ದುಃಖದಾಯಕರ ಅದಕ್ಕೆ ನಾ ಅಡಿಕತ್ತೀವಿ ಅದನ್ನೇ ಹೆಚ್ಚು ಮಾಡಿವಿ ಭಯಂಕರ ಸಿಗ್ಬಿದ್ದೀವಿ ಅಖಂಡವಾಗಿ ಅವರು ಅದನ್ನು ಕಲ್ಪನೆ ಮಾಡ್ಲಿಕ್ಕತ್ತೀವಿ ಅದಕ್ಕೆ ಅವ್ರು ಯಥಾರ್ಥ ನಿಶ್ಚಯ ಮಾಡುತ್ತಾರೆ ಅವರು ನನಗೆ ಯಾವ ದುಃಖ ಹತ್ತಿಲ್ಲ ಬಂಧನ ಇಲ್ಲ ನನ್ನ ಬಂಧನಾತೀತಿ ನಿತ್ಯ ಮುಕ್ತನಾಗ್ತೀರಿ ನನ್ನ ಪರಿಪೂರ್ಣ ನೀವೇನು ಶಿವಂ 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 ಅಂತ ಹಿಂಗ ಇದು ಈ ಥರ ಇವೆಲ್ಲ ರೈತಾಗಿ ಇವೆಲ್ಲ ನಿರ್ಸನ ಮಾಡಿ ಮಾಡಿ ಮಾತ್ರ ಬರೀತೀನಿ ಅನುಭವ ಮಾತ್ರ ಇಳಿದ್ಬಿಡೋದು ಅದೇ ಒಂದು ಏನು ಬುದ್ಧಿಯಿಂದ ಏನು ಇವು ಇವ್ಯಾವಲ್ಲ ನಾನು ಆತ್ಮಿದ್ದೀನಿ ಆತ್ಮಿದ್ದೀನಿ ಅಂತ ನಿಶ್ಚಯ ಮಾಡೋದು ಇದರ ನಿಶ್ಚಯ ತೆಗೆಸೋದಾಗಿ ಅದು ನಿಶ್ಚಯ ಮಾಡೋದು ಈಗ ಸಾಧನೆಗಳನ್ನು ನಾವು ಮಾಡಿ ಯಾವಾಗಲೂ ಆ ಸ್ಥಿತಿಯಿಂದ ಇರಬೇಕು ಅಂತ ನಿಧಿ ಆದಂಥ ನಿಶ್ಚಯ ಮೊದಲ ಒಂದು ಆ ವಸ್ತು ಇದ್ರೆ ಯಾವುದೇ ವಸ್ತು ನಮ್ಗೆ ಸಿದ್ಧಾಭಿಕಾರ ವಸ್ತು ಯಾವ್ದು ಅನ್ಕೊಂಡು ಇರ್ತಾರಬೇಕಾಗ್ತದೆ ಬರೀ ಬಾಯಿಂದ ಅಂದ್ರೆ ಆಗಲ್ಲ ಹೆಂಗದ್ರಿ ಅಂತ ಅದನ್ನು ತೋರಿಸಿದ್ರೆ ಹಾ ಹೌದು ಹಂಗೆ ಇದು ಇದು ಆತ್ಮಸ್ವರೂಪ ಹಿಂಗೆ ಅಂದಿಕೊಂಡು ಪ್ರತ್ಯಕ್ಷದ ವಸ್ತು ದರ್ಶನ ಬೇಕು ವಸ್ತು ದರ್ಶನ ಇಟ್ಟು ಭಾಳ ಕಡೆ ಇರುವುದಿಲ್ಲ ಬರೀ ಬರಲ್ಲ ಇರ್ತದೆ ಅದು ಯಾವ ನಮಗೇನು ಗೊತ್ತರಿ ಶಾಸ್ತ್ರ ಹಿಂಗೆ ಬರ್ತದೆ ನಾವು ಹೇಳ್ತೀವಿ ಅಂತಾರೆ ಎಷ್ಟು ಮಂದಿ ಹೇಳ್ತಾರೆ ದೊಡ್ಡ ದೊಡ್ಡ ಕೇಳಿ ಅನ್ನೋದು ನಮಗೂ ಈಗ ಆತ್ಮದ ಏನಾಗಿದೆ ಶಾಸ್ತ್ರ ಬರ್ತಾ ಹೇಳ್ಕೊತೀವಿ ಅಂತ ಹಿಂಗೆ ಎಷ್ಟೋ ಮಂದಿ ಅನ್ಬಿಡ್ತಾರೆ ಹಾಂಗಿಲ್ಲ ಬೇಕಿಲ್ಲ ಪ್ರತ್ಯಕ್ಷ ಅನುಭವದ ವಸ್ತು ಕೈ ಬೇಕು ಇದೇ ಆತ್ಮ ಇದೇ ನಾನು ನಿಶ್ಚಿತವಾಗಿ ಅನುಭವಯುಕ್ತವಾಗಿ ಅಖಂಡವಾಗಿ ನಾ ಇದ್ದೇ ಇದ್ದೀನಿ ಅನ್ನುವಂತ ಒಂದು ನಿಶ್ಚಯ ಇದೊಂದು ಇರುವುದು ಆ ನಿಶ್ಚಯ ಪರಿಣಾಮವಾಗಿ ನಾವೇನ ಬಂಧ ಮುಕ್ತರಾಗಿ ದುಃಖರಹಿತರಾಗಿ ಯಾವಾಗಲೂ ಆನಂದಿರುವಂತಹ ಏನು ಸ್ಥಿತಿ ಇದೆ ಅದು ನೀತಿ ಇತಿಹಾಸ ಅವ್ರಿಗೆ ಈ ಸೀರವಾಗಿದೆ ಬರ್ತದೆ ಮುಂದೆ ಜ್ಞಾನ ಸಾಧಕ ಲಕ್ಷಣವಾಗಿ ಸದಾ ಸದಾ ಸ್ವಲ್ಪ ಅನುಸಂಧಾನ ಮಾಡ್ತದೆ ಸ್ವಲ್ಪ ಅನುಸಂಧಾನ ಅದೇ ಅದೇ ಗಿರದೇ ಅದರ ಅನುಸಂಧಾನ ಆದ್ರೆ ಇದು ಬಹಳ ಗುಟ್ಟದ ಇದು
ಅನುಸಂಧಾನದ ಕೂಡ ಹೇಳಿದ್ರೆ ಇನ್ನು ಲಕ್ಷಕ್ಕೇನು ಬರ್ತದೆ, ಬ್ಯಾರಿ ಅಂತ ಅಂತದ ಅದ ನೋಡ್ ಲಕ್ಷ ಇರ್ಬೇಕು ನೋಡ್ಬೇಕು ಅಥವಾ ಅದ್ರ ಬಗ್ಗೆ ಲೆಕ್ಕ ಹಚ್ಚಿ ಮಾಡ್ತೀನಿ ಹಿಂಗ ಇಲ್ಲಿ ಇದ್ರೊಳಗೆ ತಾನೇ ಇದ್ರಿಂದ ತಾನೇ ಆಗಿರುವುದೇ ಅದರ ಅನುಸಂಧಾನ. ಯಾವಾಗಲೂ ಅಖಂಡವಾಗಿ ಆನಂದ ರೂಪವಾಗಿದ್ದು ಬಿಡು ಹಂಗ ಏನೋ ಅನೋ ಮತ್ತೆ ನಾ ಬಂದು ಸೇರ್ಕೊಂಡು ಬಂದ್ರಿ ಅಲ್ಲಿಗೆ ಒಬ್ಬಳು ನಾ ಬೇಕಿಲ್ಲ ನಾ ಬಾಧಕ ಯಾವಾಗಲಾದ್ರು ಇದಕ್ಕಿಂದ ಜಬ್ ಮೈಸಾತ್ ಬ್ರಾಹ್ಮಣಿ ಆ ಬ್ರಾಹ್ಮಣೇ ಮೈ ನೈ ಅಂತ ನಾ ಏನು ಬಂತು ಆ ಶುದ್ಧ ಅಹಂಕಾರದ ಬೇಡಂದ್ರೆ ಅವರು ನಾ ಆತ್ಮಿದ್ದೀನಿ ಅಂತ ಏನು ವಿಶೇಷ ಯಾವಾಗಲೂ ಅಲ್ಲಿ ಕತ್ತಿ ಅದನ್ನೇ ಅಹಂಕಾರ ಮಾಡ್ಲಿಪ್ಪ ಅಂದ್ರೆ ಅದು ಇದ್ದು ಬಿಡದೆ ಸ್ವರೂಪಿ ರಾವಿ ತತ್ವ ಸ್ವರೂಪ ಹೋಗ್ರಿ ಸ್ವರೂಪದಲ್ಲಿ ಸ್ವರೂಪವಾಗಿನೇ ಇರಬೇಕು ಇದು ಅನುಸಂಧಾನ. ಹಿಂಗಿದ್ದ ಏನ್ ಕಡಿಮೆ ಇದ್ದ ಇದಕ್ಕೆ ಇದೇ ಕ್ಷಣಕ್ಕೆ ಮುಕ್ತಿದ್ದೀರಿ ಈ ಮುಕ್ತಿಯನ್ನು ನಾವು ಸರಿದಾಗಿ ಪಡ್ಕೋಬಹುದು. ಖರೆ ಇದ್ರ ಬಗ್ಗೆ ಅಂತ ಇದೊಂದು ಶಾಸ್ತ್ರ ವಿಶೇಷದ ಇದೇ ಶಾಸ್ತ್ರ ಸಾರದ ವೇದಗಳ ಸಾರದ ಇದೇ ಅತ್ಯಂತ ಮಹತ್ವದ ಇದು ಎಲ್ಲ ನಾವು ಇದಕ್ಕಿಂತ ಹೆಚ್ಚಿನ ಮತ್ತೊಂದು ಯಾವ್ದಿಲ್ಲ ಯಾರು ಹೇಳಿದ್ರು ಹೇಳ್ಯಾರ ಬೇಕಾದ್ರೆ ದೊಡ್ಡವರು ಇಲ್ಲೋ ಹೇಳಿದ್ರೆ ಇದಕ್ಕಿಂತ ಹೆಚ್ಚಿನ ಯಾರು ಹೇಳಿಕೆ ಸಾಧ್ಯಿಲ್ಲ. ಅದಕ್ಕೆ ನಮಗೆ ಅದು ಅದರ ಮಹತ್ವ ಗೊತ್ತಾಗ ಮಹತ್ವ ಗೊತ್ತಾಗಿ ಅದರದು ನಾವು ಇದಕ್ಕೆ ನಾವು ಹೆಚ್ಚಿನ ಒಂದು ಪ್ರಾಶಸ್ತ್ಯ ಹೆಚ್ಚಿನ ಮಹತ್ವ ಹೆಚ್ಚಿನ ಕೊಟ್ಟು ಸ್ಥಿತಿಯಾಗಿ ಇದಕ್ಕೆ ಇದನ್ನ ನಾವು ಆಧಾರ ಮಾಡಿಕೊಂಡು ವರ್ತಿಸ್ಬೇಕಂತ ಹೇಳಿ ಆತ್ಮಸ್ಥಿತಿ ಇದನ್ನ ಆತಪ್ಪ ಅಂದ್ರೆ ಎಲ್ಲ ಆತ್ಮಸ್ಥಿತಿ ಮೊದಲೇ ಅಂತ ಕಂಡ್ಕೋಬೇಕು ಇದು ಇರೋ ಇದ್ದಮೇಲೆ ಎಲ್ಲರೂ ಆತ್ಮ ನೋಡ್ಲಿಕ್ಕೆ ಬರ್ತದೆ ಮತ್ತೆ ಅನ್ನಿಟ್ಟು ಹಾಕೊಂಡ್ಬಿಡಿದ್ರೆ ಬಂದು ನೋಡ್ತಾರೆ ಹೆಂಗೆ ಏನ್ ನೋಡ್ತಾನ ಅದಕ್ಕೆ ಮುಖ್ಯ ಮೂಲಭೂತವಾಗಿ ಬೇಕಿದ್ದು ನಾನು ಹೇಳ್ತಿಲ್ಲ ಮೂಲಭೂತ ಅಧ್ಯಾತ್ಮದ್ದು ಒಂದು ಗೊತ್ತು ಅಧ್ಯಾತ್ಮದ ಮುಖ್ಯ ಒಂದು ಸಿದ್ಧಾಂತ ಸಾರ ಸಿದ್ಧಾಂತ ಇರೋದೆ ಇದನ್ನ ನಾವು ಅಖಂಡವಾಗಿ ನಮ್ಮ ಸ್ವಂತಕ್ಕೆ ಎಷ್ಟು ಹಿತಕಾರಿಕೆ ಇದೆ ಯಾವಾಗಲೂ ದುಃಖರಹಿತವಾಗಿ ಚಿಂತಾರಹಿತವಾಗಿ ಬಂಧನದ ಭಾಸಿಲ್ಲ ನಿತ್ಯ ಮುಕ್ತ ಬಿಡುಗಿಸವಾಗಿ ಅಖಂಡವಾಗಿರೋದು ಇಷ್ಟೇ ಇದನ್ಸೋದು ಮತ್ತೊಂದಲ್ಲ ಕೆಂಪು ಹೆಂಗದ ಅಭ್ಯಾಸ ಹೆಸರು ಅಭ್ಯಾಸ ಅಭ್ಯಾಸ ಅಲ್ಲ ಪರಿಪೂರ್ಣ ಸುಖರೂಪದ ಔಷಧ ಹೇಳಿದ್ರೆ ಸಕ್ಕರೆ ಸೀರ ಹಾಗೆ ಔಷಧ ಸಾಧಾರಣ ಹೆಸರು ಇಟ್ಟಿದ್ರೆ ಅದು ಅದೇ ಅದರೊಳಗೆ ನಮ್ಮ ಸರ್ವಸ್ವ ಸರ್ವಸ್ವ ಸಾರ್ಥಕದ ಅದರ ಒಂದು ಎಲ್ಲ ದೇಹ ಪ್ರಾಪ್ತಿ ಇದೆ ಅಂತಿಮ ಏನೋ ಒಂದು ಗುರಿ ನಮ್ಮ ಹತ್ರ ತಲುಪುವಂಥದ್ದು ಅದು ಅದು ಎಲ್ಲ ಸರ್ವಸ್ವ ಇಷ್ಟವಾಗಿದೆ ಅಂಬುವಂತಹ ಒಂದು ನಮ್ಮಲ್ಲಿ ಒಂದು ನಿಷ್ಠ ಅದೊಂದು ಬೇಕು. ಯಾಕೆ ನಮ್ಮಲ್ಲಿ ಏನಾದ್ರೆ ನಮ್ಮಲ್ಲಿ ಇಷ್ಟ ಇಲ್ಲ ಯಾವ್ರು ಹಂಗೆ ಹೇಳ್ತಾರೆ ಇವ್ರು ಹಿಂಗೆ ಹೇಳ್ತಾರೆ ಮತ್ತೊಂದು ಮತ್ತೊಂದು ಹೇಳ್ತಾರೆ ಇಂತ ಹಿಂಗದ ಇದು ಹಂಗಿದೆ ಹಂಗೆ ಕರೆ ಇದನ್ನ ಎಷ್ಟೋ ಒಂದು ಬೇರೆ ಬೇರೆ ಹೇಳ್ತಾರಲ್ಲ ಇದೆಲ್ಲ ಏನು ನಾನಾದ್ರಿಂದ ವಿಕಲ್ಪ ಬಂದ್ರಿಂದ ನಿಷ್ಠ ಇರೋದ್ರಿಂದ ಅದಕ್ಕೆ ಅವರು ಸಮಾನ ಮಹರ್ಷಿಗಳು ಅಂದರು ಸುಲಭ ಏನು ಸುಲಭ ಏನು ಸುಲಭ ಆತ್ಮಜ್ಞಾನವು ನಿಷ್ಠೆಯಿಂದ ತಿಳಿಯುವ ಜನರೇ ತೆರಳವು ಅಂತ ಹೇಳಿ ಇಷ್ಟು ಎಲ್ಲ ಸಾರ ತೆಗೆದು ಎಲ್ಲ ಹೆಂಗಂದು ಹಾಲು ಹೆಪ್ಪ ಹಾಕಿ ಬೆಣ್ಣೆ ಮೊಸರು ಮಾಡಿ ಮೈಕಡು ಮಜ್ಜಿಕಡು ಬೆಣ್ಣೆ ಹೆಂಗಿದ್ರೆ ಹಾಂಗಿದು ಇಷ್ಟು ಮುಖ್ಯ ಸಾರವಾದಂತಹ ಮಹತ್ವದಂತಹ ಒಂದು ಬೆಣ್ಣೆ ಹೇಳ್ಬಿಟ್ಟು ಅದಕ್ಕೆ ಅವರೇನು ಪಂಚಸ್ವಿಹಾರಿ ಪಿಂಡನ ಸಮುತ್ಸಜ್ಜ ಕ್ರಮ ಹೇಳಿದ್ದು ನ್ಯಾಯ ಪತಿ ಬೆಣ್ಣೆಕಾಯಿ ಇರ್ದೇ ಬಿಜೆಪಿ ಬ್ಯಾಡ್ ನಮ್ಗೆ ಹಾಕಿದ ಕೈ ನೆಕ್ಕ ಹಾಗಾಗ್ತದೆ ಅದಕ್ಕೆ ಶ್ರೇಷ್ಠವಾದಂತಹ ಜ್ಞಾನ ಇದೆ ಇದು ನೀವು ಇದ್ರ ಬಗ್ಗೆ ಹೆಚ್ಚು ವಿಚಾರ ಮಾಡಬೇಕು ಓದ್ಬೇಕು ಸಂಕ್ತಿ ಮಾಡಬೇಕು ಗ್ರಂಥಗಳನ್ನ ನಾವು ಎಷ್ಟೋ ಓದಿಟ್ಟಿವಿ ಗ್ರಂಥ ಯಾರು ನೋಡಂಗಿಲ್ಲ ಹೇಳ್ತೇವೆ ವಿಚಾರ ಮಾಡಂಗಿಲ್ಲ ಇದು ಮುಖ್ಯ ವಿಚಾರ ಇದೆ ಇಲ್ಲದೆ ಜ್ಞಾನ ವಿಚಾರ ಏನಿದೆ ಅದರಲ್ಲಿ ಆ ಅದು ಓದು ಮುಂದೆ ಅವಾಗಿ ಸಮಾಧಾನ ಆಗಿಬಿಡ್ತದೆ ಕರೆ ಹೇಳ್ಬೇಕಾದ್ರೆ ಅಷ್ಟು ಇದು ಶಕ್ತಿ ಇರ್ತದೆ ಅದು ಹೆಚ್ಚಾಗಿ ಮಾಡಿದ್ರೆ ಕತ್ತಲು ಟಿಕ್ಕಿಸ್ತದೆ ಅವ್ನು ಬೇರೆ ಅಂದ್ರೆ ಅದನ್ನು ನಾವು ಇನ್ನು ಇದನ್ನು ದೃಢ ಮಾಡಬೇಕು ಇದ್ರ ಆಧಾರದಿಂದ ಮತ್ ಮುಂದಿದೆ ಇದೇನು ನೂಲಬಹುದು ವ್ಯಕ್ತಿ ಗಷ್ಟಿ ತನ್ನೋಯ್ ತಾತ ಅಂತ ತಿಳ್ಕೊಂಡಂತ ಆತ್ಮ ಸ್ವಲ್ಪ ಸಾಕ್ಷಾತ್ಕಾರ ಇದೆ ಇದು ಆಗಿ ಬಾರದೆ ಎಲ್ಲರಲ್ಲೂ ಆತ್ಮ ನೋಡಬಹುದು ಎರಡನೇ ವಿಷಯ ಇದಕ್ಕೆ ಇದನ್ನ ನಾವು ಇದನ್ನ ಆಧಾರ ಹೇಳಿದೀವಿ ಇದು ನೀವು ಮಾಡೇ ಮಾಡ್ತೀರಿ ಅಥವಾ ಇದು ನಿಮ್ಮಲ್ಲಿ ಅದೇ ಅದ ಈ ತರ ಸಿದ್ಧಾಂತ ನಿಮ್ಗೆ ನಂದಷ್ಟಾಗ್ಯದ ಇವರೊಳಗೆ ಇರ್ತೀರಿ ಅಂತ ನಾವು ಭಾವಿಸಿಕೊಂಡೇ ಮುಂದಿನ ಹೇಳ್ತೀರಿ ಅದಕ್ಕೆ ಮೂಲಭೂತ ಏನಿದೆ ಮೂಲ ಈ ಅಜ್ಞಾನ ಅಜ್ಞಾನ ಆತ್ಮಜ್ಞಾನ ಅಂತ ಹೇಳಿದ ಆ ಆತ್ಮಜ್ಞಾನ ನಾವು ಅಖಂಡವಾಗಿ ಅದ್ರ ಆನಂದ ಪಡಿಬೇಕು ತನಗಾದ್ರೂ ಎಷ್ಟಿತ್ತು ಅದ್ರ ಏನ್ ರೊಕ್ಕ ಈ ಕಡೆ ನಾವು ರೊಕ್ಕ